ಕಟ್ಟಕಡೆ ವ್ಯಕ್ತಿಗೆ ಯಾರು ಬಡವರಿದ್ದಾರೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಅನ್ನವನ್ನು ಮಾಡುವಂಥ ಕೆಲಸವನ್ನು ಕರ್ನಾಟಕದ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಂತ ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು ಮಾಡಿದ್ದಾರೆ ಇದರ ಪಕ್ಷದ ಕಾರ್ಯಕ್ರಮ ಘೋಷಣೆಯಲ್ಲಿ ನಾವು ಅನ್ನಭಾಗ್ಯ ಆಗಲಿ ಐದು ಗ್ಯಾರಂಟಿಗಳನ್ನು ಈ ಕಾನೂನನ್ನು ನಾವು ಭಾರತ ಸರ್ಕಾರ ಯು ಪಿ ಎ ಸರ್ಕಾರ ಇದ್ದಾಗ ಎರಡು ಮೂರು ಮಹತ್ತರವಾದ ಕಾರ್ಯಕ್ರಮಗಳನ್ನು ಮಾಡಿದ್ವಿ. 2005ರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂದ್ವಿ. ಅದಾದಮೇಲೆ ರೈಟ್ ಟು ಇನ್ಫಾರ್ಮೇಶನ್ ನಾವು ತಂದ್ವಿ. ಅದಾದಮೇಲೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅನ್ನು ಜಾರಿಗೆ ತಂದ್ವಿ. ಮೂಲಭೂತವಾಗಿ ಕಟ್ಟಕಡೆಯ ವ್ಯಕ್ತಿಗೆ ಹಳ್ಳಿಗಾಡಿನಲ್ಲಿರೋರಿಗೆ ಬೇಸಿಗೆಯಲ್ಲಿ ರೈತರು ಕೂಡ ಬದುಕಿರಲ್ಲ, ಆ ಬದುಕನ್ನು ಅವ್ರಿಗೆ ಕೆಲಸ ಇಲ್ಲದಾಗ ಕೂಲಿವರ್ಗ ಕೆಲಸ ಕೊಡೋಕ್ಕಾಗಲ್ಲ ಅಂತ ಮನರೇಗಾ ತಂದ್ವಿ. ಒಂದು ಕಡೆ ಕೆಲಸ ಕೊಡಬೇಕು, ಕೆಲಸ ಕೊಡೋಕ್ಕಾಗದಿದ್ರೆ ಅವ್ರಿಗೆ ದಿನನಿತ್ಯ ಸಂಬಳ ಕೊಡಬೇಕು ಅಂತ ಮನರೇಗಾ ಅಂತಂದರೆ ಸರ್ಕಾರ ಯಾವುದೇ ಇರಲಿ ಅವರು ಇವರಿಗೆ ಊಟವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅನ್ನು ತಂದಿದ್ದು ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ. ತದನಂತರ ಬಂದಂಥ ಬಿ ಜೆ ಪಿ ಸರ್ಕಾರ ಅದನ್ನು ಅನುಷ್ಠಾನ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದೆ ಇಲ್ಲ ಅಂತ ಹೇಳಿದೆ. ಮಾತಾಡಲಿ ಮುನಸ್ವಾಮಿ ಅವರು ಲೋಕಸಭಾ ದಯವಿಟ್ಟು ದಯವಿಟ್ಟು ಯಾರು ಮಾತಾಡಬಾರ್ದು, ಯಾರು ಮಾತಾಡಬಾರ್ದು, ನೀವೇನು ಜವಾಬ್ದಾರಿ ಇದ್ದಾನೆ, ಯಾರು ಯಾರು ಒಬ್ಬರು ಕೂಡ ಮಾತಾಡಬಾರ್ದು. ಅವ್ರಿಗೆ ಸ್ವತಂತ್ರ ಇದೆ, ವಾಕ್ಚಾತುರ್ಯ ಇದೆ, ಅವ್ರ ಕಾರ್ಯಕ್ರಮ ಅವ್ರು ಹೇಳ್ಬೇಕು, ನಮ್ಮ ಕಾರ್ಯಕ್ರಮ ಅದೇ ಪ್ರಜಾಪ್ರಭುತ್ವ. ನೀವು ಮಾತಾಡಿದ್ರೆ ಪಕ್ಷ ಆಗಬಾರ್ದು. ನಾನು ಸುದೀರ್ಘವಾಗಿ ನಿಧಾನವಾಗಿ ಹೇಳ್ತಾ ಇದ್ದೆ ಅವರು ಆಯುಷ್ ಯೋಜನೆ ಮಾಡಿದ್ರು ಸ್ವಪ್ತ ಮಾಡ್ತೀವಿ, ಅದು ಒಳ್ಳೆ ಕೆಲಸ ಮಾಡಿದ್ದಾರೆ, ಅದನ್ನು ನಾನಿಲ್ಲ ಅಂತ ಹೇಳಲಿಲ್ಲ. ಅದು ಈ ದೇಶದ ಅನ್ನದಾತ ಆಯುಷ್ ಯೋಜನೆ ಮಾಡಿದ್ರು ನಾನು ಸಂತೋಷ ಮಾಡಿದ್ರೆ ಸ್ವಪ್ತ ಮಾಡ್ತೀನಿ ನಾನು. ಆದರೆ ದೇಶದ ಅನ್ನದಾತರ ಹೊತ್ತೆ ನೋಡಲಿಲ್ವಲ್ಲ ಅಂತ ನೋಡಿ. ಯಾಕಂದ್ರೆ ನಾನು ಒಬ್ಬ ರೈತನಾಗಿ ಆ ಕಷ್ಟ ಗೊತ್ತಿರೋದನ್ನು ಈ ಮಾತನ್ನು ಹೇಳಿದೆ. ಅಲ್ಲಿ ಸಂಪೂರ್ಣವಾಗಿ ಉಪಯೋಗವಾಗಿದ್ದಾರೆ, ಯಾರು ಕೈಗಾರಿಕೆಗಳನ್ನು ಕಟ್ಕೊಂಡು ಹೋಗಿದ್ದಾರೆ ಈ ದೇಶ 75-80 ಭಾಗ ಅನ್ನದಾತ ರೈತರು ರೈತ ಕಾರ್ಮಿಕರು ದೇಶ ಅವ್ರನ್ನ ರಕ್ಷಣೆ ಮಾಡಿದ್ರೆ ದೇಶ ರಕ್ಷಣೆ ಆಗ್ತದೆ.